ಶಿರೂರು ಗುಡ್ಡದಲ್ಲಿ 12ನೇ ದಿನದ ಆಪರೇಷನ್ ಮುಂದುವರೆದಿದೆ. ಲಾರಿ ಪತ್ತೆ ಜಾಗದಲ್ಲಿ ಮುಳುಗು ತಜ್ಞರಿಂದ ಶೋಧವನ್ನ ಮಾಡಲಾಗ್ತಾ ಇರುವಂತದ್ದು. ಲಾರಿ ಪತ್ತೆ ಆಗಿದೆಯಲ್ಲ ಆ ಜಾಗದಲ್ಲಿ, ಲಾರಿ ಪತ್ತೆ ಆದ್ಮೇಲೂ ಏನಪ್ಪ ಶೋಧ ಅನ್ಕೊಳ್ತಿರ್ಬೋದು. ಅಲ್ಲಿ ಲಾರಿ ಎತ್ತೋದಕ್ಕಿನ್ನ ಇಂಪಾರ್ಟೆಂಟು ಅಂದ್ರೆ, ಈಗ ಆಲ್ರೆಡಿ ಡಿ ಸಿ ಹೇಳಿರುವ ಪ್ರಕಾರ ಮೃತದೇಹವನ್ನ ಹೊರಗಡೆ ತೆಗಿಬೇಕು ಅಂತ. ಅಂದ್ರೆ ಅರ್ಜುನನ ಮೃತದೇಹ ಇದೆಯಾ, ಆತನ ಮೃತದೇಹ ಇದ್ರೆ ಹೊರಗಡೆ ತೆಗೆಯುವಂತ ನಿಟ್ಟಿನಲ್ಲಿ ಫಸ್ಟ್ ಟಾಸ್ಕ್ ಅದೇ ಅವರಿಗೆ ಇರೋದು. ಮುಳುಗೋ ತಜ್ಞ ಈಶ್ವರ್ ಮಲ್ಪೆ ಟೀಮ್ನಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ಈಶ್ವರ್ ಮಲ್ಪೆ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನ್ಯೂಸ್ 18 ಗೆ ಸಿಕ್ಕಿದೆ. ನದಿಯ ಮಧ್ಯದಲ್ಲಿ ಸ್ಕೂಬಾ ಡೈವ್ ಮಾಡ್ತಾ ಇದೆ ಆ ಟೀಮ್. ಟೀಮ್ ಆಪರೇಷನ್ ಮಣ್ಣಿನ ರಾಶಿಯಲ್ಲೇ ಲಾರಿ ಇರುವಂತದ್ರ ಬಗ್ಗೆ ಸುಳಿವು ಕೂಡ ಸಿಕ್ಕಿರುವಂಥದ್ದು. ಮಣ್ಣಲ್ಲಿ ರಾಶಿ ಒಂದು ದೊಡ್ಡ ಮಟ್ಟದಲ್ಲಿ ಬಿದ್ದಿತ್ತು, ಅದರಲ್ಲೇನೆ ಲಾರಿ ಕೂಡ ಸಿಕ್ಕಾಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಆ ಲಾರಿಯಲ್ಲೇ ಅರ್ಜುನ್ ಇದ್ದಾನ ಗೊತ್ತಾಗಬೇಕಾಗಿದೆ. ಲಾರಿ ಇರುವಂಥದ್ದು ಈಗ ಆಲ್ರೆಡಿ ಫೈಂಡ್ ಔಟ್ ಮಾಡಲಾಗಿರುವಂಥದ್ದು, ಆದರೆ ಅದರಲ್ಲಿ ಅರ್ಜುನ್ ಇದ್ದಾನ ಗೊತ್ತಾಗಬೇಕು. ಲಾರಿ ಪತ್ತೆಗೆ ಮುಳುಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಈಶ್ವರ್ ಮಲ್ಪೆ ತಂಡದಿಂದ. ಇಲ್ಲಿ ನಾಟ್ ಓನ್ಲಿ ಅರ್ಜುನ್, ಇನ್ನು ಮೂರು ಜನ ನಮ್ಮ ಕರ್ನಾಟಕದವರು ನಾಪತ್ತೆ ಆಗಿದ್ದಾರೆ. ಜಗನ್ನಾಥ್ ನಾಪತ್ತೆ ಆಗಿರುವಂಥದ್ದು, ಲೋಕೇಶ್ ನಾಪತ್ತೆ ಆಗಿದ್ದಾರೆ, ಮತ್ತೊಬ್ರು, ಟೋಟಲಿ ನಾಲ್ಕು ಜನ ನಾಪತ್ತೆ ಆಗಿರುವಂಥದ್ದು ಅರ್ಜುನ್ನನ್ನ ಸೇರಿಸಿ. ಆ ನಾಲ್ವರು ಕೂಡ ಏನಾದರೂ ಈ ಗಂಗಾವಳಿ ನದಿಯಲ್ಲೇನಾದರೂ ತೇಲ್ ಹೋಗಿದ್ದಾರಾ ಏನು ಎತ್ತ, ಇದ್ರ ಬಗ್ಗೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ನಾಟ್ ಓನ್ಲಿ ಅರ್ಜುನ್, ಇಲ್ಲಿ ಅರ್ಜುನ್ ಒಬ್ಬನೇ ಅಲ್ಲ, ಟೋಟಲಿ ನಾಲ್ಕು ಜನ ಇದ್ದಾರೆ. ನಮ್ಮ ಕರ್ನಾಟಕದವರು ಮೂರು ಜನ ಇರುವಂಥದ್ದು ನಾಪತ್ತೆ ಆಗಿರುವಂಥವ್ರು, ಅವರ ಕುಟುಂಬಸ್ಥರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ಬೋದು ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿ ಕಾರ್ಯಾಚರಣೆ ಅಂತ. ಇನ್ನು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಟೀಮ್ನ ಎಕ್ಸ್ಕ್ಲೂಸಿವ್ ಆದಂತಹ ವರದಿ ನ್ಯೂಸ್ 18 ಗೆ ಸಿಕ್ಕಿದೆ, ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ ನೋಡಿ. ಶಿರೂರು ಗುಡ್ಡ ಕುಸಿದ ಘಟನೆಗೆ ಇವತ್ತು 12ನೇ ದಿನ. 12ನೇ ದಿನದ ಕಾರ್ಯಾಚರಣೆಗೆ ಇವತ್ತು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರನ್ನು ಕರೆಸಿ ಈಗಾಗಲೇ ಕಾರ್ಯಾಚರಣೆಗೆ ಇಳಿಸಲಾಗಿರತಕ್ಕಂಥದ್ದು. ಅವರ ಕಾರ್ಯಾಚರಣೆ ಹೇಗಿದೆ ಎನ್ನುವಂಥ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಲಾರಿ ಎಲ್ಲಿ ಇದೆ ಎನ್ನುವಂಥ ಬಗ್ಗೆ ಏನು ಡಿಟೆಕ್ಟ್ ಆಗಿತ್ತೋ, ತಂತ್ರಜ್ಞರು ಬಂದು ಇದೇ ಜಾಗದಲ್ಲಿ ಲಾರಿ ಇದೆ ಎನ್ನುವಂಥ ಬಗ್ಗೆ ಡಿಟೆಕ್ಟನ್ನು ಮಾಡಿದ್ರು ಡ್ರೋನ್ ಮೂಲಕ. ಅದೇ ಜಾಗದಲ್ಲಿ ಈಗ ಈಶ್ವರ್ ಮಲ್ಪೆ ತಂಡ ಈಗ ಮುಳುಗಿ ಕಾರ್ಯಾಚರಣೆಗೆ ಇಳಿತಿರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಇದು ಯಾವುದೇ ರೀತಿಯಾದಂತಹ ಒಂದು ವಾಹಿನಿಯಲ್ಲಿ ಹೋಗಿಲ್ಲ, ಇದು ನಮ್ಮದೇ ನ್ಯೂಸ್ 18 ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದೀವಿ. ಇದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಮಾಹಿತಿ, ಯಾಕಂದ್ರೆ ಈಗ ಅಲ್ಲಿ ಈಶ್ವರ್ ಮಲ್ಪೆ ಅವರ ತಂಡ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದೆ, ಅದೇ ರೀತಿ ಎರಡು ದೋಣಿ ಮತ್ತು ಅಲ್ಲಿ ಏನು ಸಿಬ್ಬಂದಿಗಳನ್ನ ಯಾವ ರೀತಿ ಬಳಸಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇದೆ ಎನ್ನುವಂತ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಇನ್ನೊಂದು ಮಾಹಿತಿ ಏನಂದರೆ, ಗಂಗಾವಳಿ ನದಿ ದಡದಿಂದ 60 ಮೀಟರ್ ದೂರದಲ್ಲಿ ಮಣ್ಣಿನ ರಾಶಿ ರಾಶಿ ಗುಡ್ಡೆಗಳು ಬಿದ್ದಿತ್ತು. ಗುಡ್ಡ ಕುಸಿತದಿಂದ ಅಲ್ಲಿ ಒಂದು ಐಲ್ಯಾಂಡ್ ರೂಪ ನಿರ್ಮಾಣ ಆಗಿತ್ತು. ಅದೇ ಜಾಗದ ಒಂದು 5 ಮೀಟರ್ ಈಚೆಗೆ ಲಾರಿ ಇದೆ ಎನ್ನುವಂಥ ಬಗ್ಗೆ ಡಿಟೆಕ್ಟನ್ನು ಮಾಡಲಾಗಿತ್ತು. ಅದೇ ಜಾಗದಲ್ಲಿ ಈಗ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡ ಮುಳುಗಿ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೀವಿ. ಅದು ಯಾವ ರೀತಿ ಕಾರ್ಯಾಚರಣೆ ಇಲ್ಲಿ ಮಾಡಲಾಗ್ತಾ ಇದೆ ಎನ್ನುವಂಥ ಬಗ್ಗೆ ಈಗ ಮುಂಜಾನೆ ಈ ಸ್ಥಳಕ್ಕೆ, ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ಆಗಮಿಸಿದಂಥ ಈಶ್ವರ್ ಮಲ್ಪೆಯವರು ನ್ಯೂಸ್ 18ಗೆ ಒಂದು ಮಾಹಿತಿಯನ್ನು ನೀಡಿದರು. ಏನಪ್ಪ ಅಂದರೆ, ಇದೊಂದು ಸವಾಲಾಗಿ ಸ್ವೀಕರಿಸ್ತೀವಿ ಈ ಕಾರ್ಯಾಚರಣೆ ಎನ್ನುವಂಥ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು, ಅದು ಏನೇ ಆಗಿರಲಿ ನಾವು ಏನು ಕಾರ್ಯಾಚರಣೆ ಮಾಡ್ತೀವಿ ಎನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಈಗ ಗಂಗಾವಳಿ ನದಿ ಒಂದು ವೇಗವಾಗಿ ಹರಿತಾ ಇದೆ, 6 ನಾಟಲ್ಲಿ ಹರಿತಾ ಇದೆ. ಈ ಜಾಗದಲ್ಲಿ ಏನು ಮುಳುಗಿ ಕಾರ್ಯಾಚರಣೆ ಮಾಡುವುದು ಸುಲಭವಲ್ಲ ಎನ್ನುವಂಥ ಬಗ್ಗೆ ನಿನ್ನೆ ನೌಕಾನೆಲೆಯವರು ಮಾಹಿತಿಯನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಇವತ್ತು ಈಗ ಈಶ್ವರ್ ಮಲ್ಪೆ ಅಂದರೆ ಈಜಿನಲ್ಲಿ ಪರಿಣಿತ ಹೊಂದಿದ್ದಂಥದ್ದು, ಮುಳುಗಡೆಯಲ್ಲಿ ಏನು ಪರಿಣಿತ ಹೊಂದಿದ್ದಂಥ ಈಶ್ವರ್ ಮಲ್ಪೆ ಅವರನ್ನು ಈ ಜಾಗಕ್ಕೆ ಕರೆತಂದು ಇವತ್ತು ಮುಳುಗಡೆ ಮಾಡಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಲಾರಿ ಇದೆಯಾ ಇಲ್ವಾ ಅಥವಾ ಅರ್ಜುನ್ ದೇಹ ಅಲ್ಲಿ ಇದೆಯಾ ಇಲ್ವಾ ಎನ್ನುವಂಥ ಬಗ್ಗೆ ಕಾರ್ಯಾಚರಣೆಗೆ ಇಳಿಸಿರುವಂಥದ್ದು. ಒಟ್ಟಾರೆಯಾಗಿ ಏನಪ್ಪ ಅಂದರೆ, ಇವತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಈಶ್ವರ್ ಮಲ್ಪೆ ಅವರನ್ನು ಈ ಕಾರ್ಯಾಚರಣೆಯಲ್ಲಿ ಇಳಿಸಿರುವಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ. ಇದು ಫಲ ಕೊಡುತ್ತಾ ಅಥವಾ ಏನು ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಇನ್ನು ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಈ ಕ್ಷಣದಲ್ಲಿ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂಥ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ. ದರ್ಶನ್ ನಾಯ್ಕ, ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು ನಮಗೆ, ಲಾರಿಯನ್ನು ಹೊರಗಡೆ ತರುವಂಥದ್ದಲ್ಲ ಪ್ರಮುಖವಾಗಿರುವಂಥದ್ದು, ನಾವು ಅದನ್ನು ಕೂಡ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ
ನಮಗೆ ಇಲ್ಲಿ ಜೀವಗಳು ಇಂಪಾರ್ಟೆಂಟು, ಅಲ್ಲಿ ಏನಾದರೂ ಅರ್ಜುನ ದೇಹ ಸಿಕ್ಕರೆ ಅರ್ಜುನನ್ನ ಹೊರಗಡೆ ತರುವಂಥದ್ದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ರು. ಆ ಕಾರ್ಯಾಚರಣೆ ಈ ಕ್ಷಣಕ್ಕೆ ಹೇಗೆ ನಡೀತಾ ಇದೆ ಅಲ್ಲಿ? ಪೃಥ್ವಿ, ಈ ಮುಂಜಾನೆ ಇವತ್ತು 12 ದಿನದ ಕಾರ್ಯಾಚರಣೆಗೆ ಈಶ್ವರ್ ಮಲ್ಪೆ ಅವರನ್ನ ಕಾರ್ಯಾಚರಣೆಗೆ ಇಳಿಸಿರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ. ಈ ಬಗ್ಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆದಂಥ ಒಂದು ವರದಿನೂ ಸಹ ಈಗಾಗಲೇ ನೀಡಿರತಕ್ಕಂಥದ್ದು. ಈಗ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ 3 ಬಾರಿ ಅವರು ಮುಳುಗಿದ್ದಾರೆ, ಮುಳುಗಿ ಮೇಲ್ಗಡೆ ಬಂದಿದ್ದಾರೆ. ಅದರಲ್ಲಿ ಕಲ್ಲು ಬಂಡೆಗಳು ಮಾತ್ರ ಕಾಣ್ತಾ ಇದೆ. ಹೊರಗಡೆ ಎದುರುಗಡೆ ಯಾವುದೇ ರೀತಿಯಾದಂಥ ಒಂದು ಲಾರಿಯ ಕುರುಗಳು ಏನು ಆ ದಡಕ್ಕೆ ಹೋಗಲು ಆಗ್ತಾ ಇಲ್ಲ ಎನ್ನುವಂಥ ಒಂದು ಮಾಹಿತಿ ಈಗ ನಮಗೆ ಅಲ್ಲಿಂದ ಸಿಕ್ಕಿರುವಂಥದ್ದು. 3 ಬಾರಿ ಇಳಿದು ಏನು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇದು ಒಂದು ಭಾಗ ಆದರೆ ಈಗ ಏನು ಲಾರಿ ಆಗಿರ್ಬೋದು, ಲಾರಿಯ ಚಾಲಕ ಅರ್ಜುನ್ ಆಗಿರ್ಬೋದು, ಅದೇ ರೀತಿ ನಮ್ಮ ಅಂಕೋಲಾ ತಾಲೂಕಿನ ಲೋಕೇಶ್ ಆಗಿರ್ಬೋದು, ಅದೇ ರೀತಿ ಜಗನ್ನಾಥ್ ಅವರ ಮೃತದೇಹಕ್ಕೂ ಸಹ ಸಾಕಷ್ಟು ಶೋಧ ಕಾರ್ಯ ಈಗ ನಡೀತಿರುವಂಥದ್ದು. ಈಗ ಡ್ರೋನ್ ಡಿಟೆಕ್ಟರ್ ತಂತ್ರಜ್ಞರು ಏನು ಮಾಹಿತಿ ಕೊಟ್ಟಿದ್ರಲ್ಲ, ಅದೇ ಜಾಗದಲ್ಲಿ ಈಗ ಈಶ್ವರ್ ಮಲ್ಪೆ ಅವರನ್ನು ಕೆಳಗಿಳಿಸಿ ಈಗ ಕಾರ್ಯಾಚರಣೆ ಏನು ಮುಂಜಾನೆಯಿಂದಲೇ ಸಾಗಿರುವಂಥದ್ದು. ಅದರ ಜೊತೆಗೆ ಗಂಗಾವಳಿ ನದಿ ದಡದಲ್ಲಿ ಏನು ಹೋಟೆಲ್ ಇತ್ತು, ಹೋಟೆಲ್ ಭಾಗದಲ್ಲಿ ಕಳೆದ 2 ದಿನದ ಹಿಂದೆ ಸಾಕಷ್ಟು ಅವಶೇಷಗಳು ಸಿಕ್ಕಿದ್ವು, ಅಲ್ಲೇನಾದರೂ ಮೃತದೇಹಗಳು ಇವೆಯಾ ಎನ್ನುವಂಥ ಬಗ್ಗೆ ಪೋಕ್ಲೈನ್ ಮೂಲಕ ಮಣ್ಣನ್ನು ಅಗೆಯುವಂಥ ಒಂದು ಕೆಲಸವೂ ಸಹಿತ ನಡೀತಾ ಇದೆ. ಒಟ್ಟು 12ನೇ ದಿನದ ಈ ಕಾರ್ಯಾಚರಣೆ ಭರದಿಂದ ಸಾಗಿರುವಂಥದ್ದು. ಆದರೆ ದೇವರು ಫಲ ಕೊಡ್ತಾ ಇಲ್ಲ ಎನ್ನುವಂಥ ಬಗ್ಗೆ ಏನು ಶಾಸಕ ಸತೀಶ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಕೇರಳದ ಮಂಜೇಶ್ವರಂ ಶಾಸಕರಾಗಿರತಕ್ಕಂಥ ಅಶ್ರಫ್ ಅವರು ಸಹಿತ ಬೇಸರವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಕಳೆದ 12 ದಿನದಿಂದ ಸಾಕಷ್ಟು ಏನು ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆದರೆ ಇದುವರೆಗೂ ಸಹಿತ ಅವರು ಸಿಗ್ತಾ ಇಲ್ಲ, ಏನು ಡಿಟೆಕ್ಟ್ ಮಾತ್ರ ಆಗಿದೆ, ಸುಳಿವು ಮಾತ್ರ ಸಿಗ್ತಾ ಇದೆ, ಆದರೆ ಅದನ್ನು ಮೇಲೆತ್ತಲಿಕ್ಕೆ ಆಗ್ತಾ ಇಲ್ಲ, ಮೃತದೇಹಗಳು ಸಿಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಎಷ್ಟು ದಿನ ಅಂತ ನಾವು ಕಾಯೋದು ಎನ್ನುವಂಥ ಬಗ್ಗೆ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದರು ನಿನ್ನೆ. ಇವತ್ತು ಈ ಕಾರ್ಯಾಚರಣೆ ಮುಗಿದ ಬಳಿಕ ಮತ್ತೆ ಮಾಧ್ಯಮಕ್ಕೆ ಸಿಗಲಿದ್ದಾರೆ. ಈ ಕಾರ್ಯಾಚರಣೆ ಇದು ಇವತ್ತಿನ ಕಾರ್ಯಾಚರಣೆ ಹೇಗಿದೆ ಎನ್ನುವಂಥ ಬಗ್ಗೆಯೂ ಸಹಿತ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಾರವಾರದಲ್ಲಿ 12 ದಿನಕ್ಕೆ ಅಂದರೆ 12ನೇ ದಿನಕ್ಕೆ ಕಾರ್ಯಾಚರಣೆ ಕಾಲಿಟ್ಟರು ಕೂಡ ಒಂದು ಅರ್ಜುನ್ ಹುಡುಕಾಟ ಯಾವ ರೀತಿಯಾಗಿ ನಡೀತಾ ಇದೆ, ಅದೇ ರೀತಿಯಾಗಿ ಜಗನ್ನಾಥ್ ಅನ್ನುವಂಥ ವ್ಯಕ್ತಿಯ ಹುಡುಕಾಟ ಕೂಡ ನಡೀತಾ ಇದೆ. ಅವರ ಮೃತದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ಜಗನ್ನಾಥ್ ಮೃತದೇಹ ಸಿಗದೇ ಇದ್ದರಿಂದ ಕುಟುಂಬದವರು ಕಂಗಾಲಾಗಿದ್ದಾರೆ. ಶಿರೂರಿನಲ್ಲಿ ತನ್ನ ಭಾವನಾ ಹೋಟೆಲ್ನಲ್ಲಿ ಜಗನ್ನಾಥ್ ಕೆಲಸವನ್ನು ಮಾಡ್ತಾ ಇದ್ದ, ಆದರೆ ಗುಡ್ಡ ಕುಸಿತದಲ್ಲಿ ಜಗನ್ನಾಥ್ ನಾಪತ್ತೆ ಆಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಪತಿಗಾಗಿ ಪತ್ನಿ ಬೇಬಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರ ಕುಟುಂಬದವರು ಕೂಡ ಪ್ರತಿನಿತ್ಯ ಈಗ ಕಣ್ಣೀರಲ್ಲಿ ಕಾಲವನ್ನು ದೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಗನ್ನಾಥ್ ಇಲ್ಲದೆ ಕುಟುಂಬ ಕಂಗಾಲಾಗಿದೆ. ಈ ಬಗ್ಗೆ ನಮ್ಮ ಕಾರವಾರದ ಪ್ರತಿನಿಧಿ ದರ್ಶನ್ ನಾಯಕ್ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ನೋವನ್ನು ತೋಡ್ಕೊಂಡ್ರು ನೋಡೋಣ. ಶಿರೂರು ಗುಡ್ಡ ಕುಸಿತ ಏನಿದೆ ಅದು 13ನೇ ದಿನಕ್ಕೆ ಅಂದ್ರೆ 12 ದಿನ ಮುಗೀತು ಇವತ್ತಿಗೆ, 13ನೇ ದಿನಕ್ಕೆ ಕಾಲಿಡ್ತಾ ಇದೆ, ಅಂದ್ರೆ ಕಾರ್ಯಾಚರಣೆ ಕಾಲಿಡ್ತಾ ಇದೆ. ಏನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಜಗನ್ನಾಥ್ ಅವರ ಪತ್ನಿ ಬೇಬಿ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಜಗನ್ನಾಥ್ ಅವರ ಇನ್ನೂ ಸಿಕ್ಕಿಲ್ಲ ಅಂತ ಇದಾಗಿದೆ. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ? ಅವರು ಸಪ್ಲೈಯರ್ ಕೆಲಸ ಮಾಡ್ತಿದ್ರು, ತಿಂಡೆಲ್ಲ ಕೊಡ್ತಾ ಇದ್ರು. ಆ ದಿನ ಬೆಳಿಗ್ಗೆ 7:30 ಹೋಗೋರು 7 ಗಂಟೆಗೆ ಹೋದ್ರು. ಅಂದ್ರೆ ಜಾಸ್ತಿ ಕೆಲಸ ಇರ್ತದೆ, ಬೇಗ ಹೋಗ್ಬೇಕಾ ಬೇಗ ಹೋದ್ರು. ಅದಾದ್ಮೇಲೆ ಹೀಗಾದ ಆಯ್ತು 8:40 ಸುಮಾರಿ. ಆಮೇಲೆ ನಮ್ಗೆ ಗೊತ್ತಾಗಲ್ಲ ಇತ್ತು, ನಮ್ಮವ್ರಿಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಹುಡುಗ ನೋಡಿದ್ರೆ ಏನೂ ಇಲ್ಲ, ಅಲ್ಲೆಲ್ಲ ನೆಲಸಾಮ. ನಾವು ಇವತ್ತು ಸಿಗೋದು ನಾಳೆ ಸಿಗೋದು ಇವತ್ತು ಸಿಗೋದು ನಾಳೆ ಸಿಗೋದು ಕಾಯ್ತಾ ಇದ್ದೇವೆ. ಏನೂ ಇಲ್ಲ. ಎಷ್ಟು ದಿನ ಆದ್ರೂ ಸರ್ಕಾರ ಅವರಿಗೆ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಉದ್ಯೋಗ ಕೊಟ್ಟೆ, ಒಂದು ಅವ್ರ ಮುಂದೆ ಜೀವನ ಒಂದು ಒಳ್ಳೇದಾಗ್ಲೆಂಬುದು ಸರ್ಕಾರಕ್ಕಿದ್ರೆ ಮಾಡಿಕೊಡ್ಬೇಕು ನಮ್ಗೆ ಏನಾದರೂ. ನಿಮ್ಮ ತಂದೆಯವರು ಈಗ 15 ದಿನ ಆಯಿತು ಇನ್ನೂ ಸಿಕ್ಕಿಲ್ಲ, 13 ದಿನ ಆಯಿತು ಇನ್ನೂ ಸಿಕ್ಕಿಲ್ಲ. ಸೊ ಈಗ ಸರ್ಕಾರಕ್ಕೆ ಏನು ಹೇಳಕ್ಕೆ? ಸರ್ಕಾರಕ್ಕೆ ನಮ್ಮ ತಂದೆಯವ್ರ ಬಾಡಿ ಹುಡುಕೊಡಿ ಅಂತ ಹೇಳ್ತೀವಿ. ಅವ್ರ ಸಣ್ಣ ಸುಳಿವು ಸಿಕ್ಕರು ಸಾಕು, ಅವ್ರದ್ದೊಂದು ಮೂಳೆ ಏನಾದರೂ ಅವ್ರದ್ದು ಒಂದು ಅಂಗಿ ಹಾಕೊಂಡಿರೋ ಅಂಗಿ ಏನು ಸಿಕ್ಕಿದ್ರು ಸಾಕು ಸರ್ ನಮಗೆ, ಅವ್ರದ್ದೊಂದು ಸುಳಿವು ಸಿಕ್ಕಿದ್ರು ಸಾಕು. ಅಷ್ಟೇ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ಅವ್ರದ್ದು ಏನಾದರೂ ಒಂದು ಹುಡುಕೊಡಿ, ಬಾಡಿ ಹುಡುಕೊಡಿ ಅಂತ ಕೇಳ್ಕೊತೇವೆ ಸರ್. ಈಗ ಮನೇಲಿ ದುಡಿತಾ ಇದ್ರು, ನಿಮ್ಮನ್ನೆಲ್ಲ ನೋಡ್ತೇವೆ, ಗಂಡ್ಮಕ್ಳು ಇರಲಿಲ್ಲ, ಹೆಣ್ಮಕ್ಳು ಇದ್ರು, ಎಲ್ಲರಿಗೂ ಸಾಕ್ತಾ ಇದ್ರು. ಈಗ ಒಂದು ಮೂಲ ಸ್ತಂಭನೆ ಕಳ್ಕೊಂಡಂಗೆ ಆಗ್ತಾ ಇದೆ. ಸೊ ಈಗ ಅದಕ್ಕೆ ನಮ್ಗೆ ಏನಾದರೂ ಒಂದು ಉದ್ಯೋಗದ ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ನಮಗೆ ಸಹಾಯ ಆಗ್ತಿತ್ತು ಸರ್.
ನಮ್ಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಒಂದು ಉದ್ಯೋಗ ಕೊಡಿಸಿದ್ರೆ ಸರ್ಕಾರದ ವತಿಯಿಂದ ನಮ್ಗೆ ಸ್ವಲ್ಪ ಸಹಾಯ ಆಗ್ತಿತ್ತು ಅಷ್ಟೇ. ಈಗ ನಿಮ್ಮ ತಂದೆಯವರು ಬಾಡಿ ಇನ್ನೂ ಸಿಕ್ಕಿಲ್ಲ, ಸೊ ಈಗ ಸರ್ಕಾರ ಏನೋರು ನಿಮ್ಮೇನಾರದ ಬೇಡಿಕೆ ಇದೇನು? ಇಲ್ಲ, ನಮ್ಮ ತಂದೆಯವ್ರು ಬಾಡಿ ಒಂದು ಹುಡಿ ಕೊಡ್ಬೇಕು ಈಗ ಮೊದಲು. ಈಗ 12 ದಿನ ಐತಿ, ಇವತ್ತು ಬಾಡಿ ಒಂದು ಸಿಕ್ಕಿದ್ರೆ ಆಗಿದೆ. ಏನಾದರೂ ಅದು ಹಳ್ಳದಲ್ಲಿ ಮಣ್ಣಿದೆಯಲ್ಲ, ಅದ್ರ ತೆಗೆದ್ರೆ ಸಿಗ್ಬಹುದು ಎಂಬ ಒಂದು ನಂಬಿಕೆ ಇದೆ ನಮಗೆ. ಇದಿಷ್ಟು ಏನು ಜಗನ್ನಾಥ್ ಅವರ ಫ್ಯಾಮಿಲಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ವಿನಯ್ ಪುರದಾಳ್, ಕಾರವಾರ ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.